आजाद कॉलोनी एनए अप्रोड लेआउट, बुकिंग के लिए राबता करें खान डेवलपर अपोजिट विवेक आनंद स्कूल मदीना कॉलोनी बसवा कल्याण। श्री महादेव गायकवाड़ कर्नाटक दलित संघर्ष समिति अम्बेडकरवाड़ा के तालुकाप सव कल्याण और जिला बिदर इकाइयों के अध्यक्ष को कर्नाटक दलित संघर्ष समिति के राज्य कार्यकारिणी राज्य समिति में शामिल होने के लिए श्री रमेश धाकुलगी राज्य संयोजक द्वारा निमंत्रित किया गया है। यह सम्मान श्री विजय सिंह कर्नाटक प्रदेश कांग्रेस कमेटी केपीसीसी के महासचिव और पूर्व विधान परिषद सदस्य के मार्गदर्शन में प्रदान किया गया है। यह मान्यता श्री गायकवाड़ की उत्कृष्ट नेतृत्व क्षमता और क्षेत्र में दलित समुदाय के संघर्ष के प्रति उनकी प्रतिबद्धता को उजागर करती है। सभी हमारे बीके 9 न्यूज लाइव मीडिया चैनल, सभी हमारे एचके न्यूज 24/7 कर्नाटक महाराष्ट्र तेलंगाना में जर्नलिस्ट सूर्यवंशी, जैसा कि आज कर्नाटक राज्य के जो संचालक है डीएसएस के रमेश धाकुलगी जी अभी हमारे बीके 9 न्यूज एचके न्यूज से लाइव आ रहे हैं। जैसा कि आज जो डीएसएस के तालुका अध्यक्ष है महादेव गायकवाड़ जी के जो नेतृत्व में आज जो कार्यक्रम रखा गया था, इस संदर्भ में अभी हमारे बीके 9 न्यूज एचके न्यूज से लाइव आ रहे हैं। देखते रहिए बीके 9 न्यूज एचके न्यूज, हर कदम हर वक्त आपके साथ। सर हमारे चैनल में स्वागत करता हूं। जैसा कि आज जो तालुका अध्यक्ष है महादेव गायकवाड़ जी ने आज जो आपका सम्मान कराया, जो एक्सएमएलसी विजय सिंह भी ये कार्यक्रम को आए थे, विशेष करके कर्नाटक के महाजनता, विशेष बीदर पशु कल्याण के महाजनता को आपका मैसेज क्या रहेगा? सर बीदर जिले बसव कल्याण तालुका सामाजिक क्रांति ನಡೆದಂತ ನೆಲ, ಸಮಾನತೆಗಾಗಿ ಅನೇಕ ಮಹಾಪುರುಷರು ಪ್ರಾಣವನ್ನೇ ತ್ಯಜಿಸಿದಂತ ಶರಣರ ನಾಡು ಇದು. ಇಲ್ಲಿ ನಮ್ಮ ಮಹಾದೇವ ಗಾಯಕವಾಡ್ ನಮ್ಮ ಬಸವ ಕಲ್ಯಾಣ ತಾಲೂಕಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇವರು ಇವತ್ತು ನಮ್ಮನ್ನು ಅಭಿನಂದಿಸತಕ್ಕಂಥ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಈ ಭಾಗದ ನಾಯಕರು, ವಿಧಾನ ಪರಿಷತ್ ಮಾಜಿ ಸದಸ್ಯರು, ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ವಿಜಯ್ ಸಿಂಗ್ ಅವರು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಅನೇಕ ನಮ್ಮ ಎಲ್ಲ ಈ ಭಾಗದ ಎಲ್ಲ ದಲಿತ ಮುಖಂಡರು, ಎಲ್ಲ ಮಹಿಳಾ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳು. ಈ ದೇಶದಲ್ಲಿ ದಲಿತ ಚಳವಳಿ ಮತ್ತು ಅಂಬೇಡ್ಕರೇಟ್ ಹೋರಾಟ ಇವೆರಡು ಸಮಾನತೆಗಾಗಿ ಈ ದೇಶದಲ್ಲಿ ಹೋರಾಟ ನಡೀತಾ ಇದೆ. ಈ ದೇಶದ ಮನುವಾದಿ ಮನಸ್ಸುಗಳು, ಕೋಮುವಾದಿ ಮನಸ್ಸುಗಳು ಈ ದೇಶದ ಸಂವಿಧಾನವನ್ನು ದುರ್ಬಲಗೊಳಿಸಿ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಐಕ್ಯತೆಯನ್ನು ಹಾಳು ಮಾಡತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದರ ವಿರುದ್ಧವಾಗಿ ಈ ದೇಶದಂಥ ಮೂಲೆ ಮೂಲೆಗಳಲ್ಲಿ ದಲಿತ ಚಳವಳಿ ಮತ್ತು ಅಂಬೇಡ್ಕರೇಟ್ ಹೋರಾಟವನ್ನು ತೀವ್ರಗೊಳಿಸಲಾಗ್ತಿದೆ. ಕಾರಣ ಈ ದೇಶದ ಬಹುಸಂಖ್ಯಾತ ಸಮುದಾಯಗಳಿಗೆ, ಸುಮಾರು ಶೇಕಡ 90% ಜನಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು, ಸಾಮಾಜಿಕ ಸಮಾನತೆಯ ಹಕ್ಕನ್ನು ನೀಡಿರತಕ್ಕಂಥ ಸಂವಿಧಾನವನ್ನು ದುರ್ಬಲಗೊಳಿಸಿ ಸಂವಿಧಾನ ಬದ್ಧವಾಗಿ ನೀಡಿರತಕ್ಕಂಥ ಹಕ್ಕುಗಳನ್ನು ಕಿತ್ತಾಕ್ತಕ್ಕಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದೆ. RSS ಮತ್ತು BJPಯ ಈ ಸಿದ್ಧಾಂತದ ವಿರುದ್ಧ ಇಡೀ ದೇಶದಂಥ ಅಂಬೇಡ್ಕರ್ ಹೋರಾಟ ಮುನ್ನಡೆಸ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಅದೇ ದಿಕ್ಕಿನಲ್ಲಿ ಇವತ್ತು ಸಂವಿಧಾನವನ್ನು ಬದಲಾವಣೆ ಮಾಡೇ ಮಾಡ್ತೀವಿ ಅಂತಕ್ಕಂಥ ಅನಂತಕುಮಾರ್ ಹೆಗಡೆ ಹೇಳಿಕೆ ಏನಿತ್ತು ಅದನ್ನು BJP ಸಮರ್ಥನೆ ಮಾಡಿಕೊಳ್ಳುವ ರೀತಿಯಲ್ಲಿ ಇತ್ತು. ಅಂದರೆ ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಮನಸ್ಸನ್ನು ಅವರಲ್ಲಿ ಒಳಗಡೆ ಇತ್ತು. ಆದರೆ ಆ ಒಂದು ಕಿಚ್ಚು ಇವತ್ತು ಇಡೀ ರಾಜ್ಯಾದ್ಯಂತ ದಲಿತ ಸಂಘರ್ಷ ಸಮಿತಿ ಮತ್ತು ವಿವಿಧ ದಲಿತ ಸಂಘಟನೆಗಳು, ರೈತ ಹೋರಾಟಗಳು, ಕಾರ್ಮಿಕ ಹೋರಾಟಗಳು ಎಲ್ಲರೂ ಸೇರಿ ಇವತ್ತು ಜಾತಿವಾದಿ ಕೋಮುವಾದಿ ಸರ್ಕಾರವನ್ನು ಕಿತ್ತಾಕೋದ್ರಲ್ಲಿ ನಾವು ಸಫಲರಾಗಿದ್ದೇವೆ. ಮುಂದೇನು ಕೂಡ ಈ ದೇಶದಲ್ಲಿ 400 ಪಾರ್ ಅಂತಕ್ಕಂಥ ಏನು BJP RSS ನಾರ ಇತ್ತು, ಇದನ್ನು ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಸಂವಿಧಾನವನ್ನು ದುರ್ಬಲಗೊಳಿಸತಕ್ಕಂಥ ಹುನ್ನಾರ ಇತ್ತು. ಅದನ್ನು ಈ ದೇಶದ ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರು, ನಮ್ಮದೇನು 50 ವರ್ಷದ ದಲಿತರ ಹೋರಾಟ ಇತ್ತು ಸಂವಿಧಾನ ಉಳಿಸ್ತಕ್ಕಂಥ, ಆ ಸಂವಿಧಾನವನ್ನೇ ಕೈಯಲ್ಲಿ ಹಿಡಿದು ಈ ದೇಶದ ಮೂಲೆ ಮೂಲೆಯಲ್ಲಿ ತಿರುಗಿ ಸಂವಿಧಾನ ಉಳಿಸ್ತಕ್ಕಂಥ ಜನಾಂದೋಲನವನ್ನು ಏನು ರೂಪಿಸಿದ್ರು, ಆ ಜನಾಂದೋಲನವೇ 2024 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥವ್ರನ್ನ ಸಂವಿಧಾನವನ್ನು ತೆರೆ ಮೇಲೆ ಹೊತ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೇವೆ. ಮುಂದಿನ ಕೂಡ ಇಲ್ಲಿಗೆ ನಿಲ್ಲಿಲ್ಲ. ಆದರೆ ಸಂವಿಧಾನ ವಿರೋಧಿ ಶಕ್ತಿಗಳು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು ಎಲ್ಲರಿಗೇನು ಒಂದು ದಮನಕಾರಿ ನೀತಿಯನ್ನು ಅನುಸರಿಸಿದರೆ ಇವರನ್ನು ಅಧಿಕಾರದಿಂದ ಕಿತ್ತೆಸೆಯುವ ತನಕ ಈ ದೇಶದಲ್ಲಿ ದಲಿತ ಚಳವಳಿ ಮತ್ತು ಸಾಮಾಜಿಕ ಸಮಾನತೆಗಾಗಿ ನಡೀತಕ್ಕಂಥ ಚಳವಳಿಗಳು ನಿಲ್ಲುವುದಿಲ್ಲ. ಆ ಒಂದು ದಿಕ್ಕಿನಲ್ಲಿ ಇವತ್ತು ಬಸವ ಕಲ್ಯಾಣ ತಾಲೂಕಿನಲ್ಲಿ ಕೂಡ ಇವತ್ತು ನಮ್ಮ ಮಹಾದೇವ ಗಾಯಕವಾಡ್ ಅವರು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅನೇಕ ಹೋರಾಟಗಳನ್ನು, ಜನರ ಬಡವರ ಮೇಲೆ ಅನ್ಯಾಯ ಆಗಿರಲಿ, ರೈತರ ಮೇಲೆ ಅನ್ಯಾಯ ಆಗಲಿ, ಕಾರ್ಮಿಕರ ಮೇಲೆ ಅನ್ಯಾಯ ಆಗಲಿ, ಇವರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್ ಜೈಸಾ ಕಿ ಜೋ ಮಹಾದೇವ್ ಗಾಯಕವಾಡ್ ಹೈ DSS ಕೆ ಜೋ ಅಧ್ಯಕ್ಷ ಯಾಂ ಪರ್ ಭೀ ಅಗರ್ ಬಸವ ಕಲ್ಯಾಣ ಮೇ ಅನ್ಯಾಯ ಹೋತಾ ಹೈ ತೋ ಸಬ್ ಲೀಡರ್ ಮೇ ಸಂಘಟನಾ ಮೇ ಪ್ರಥಮ ರಹತೆ ಸರ್, ಕಿಸಿ ಕೆ ಊಪರ್ ಅನ್ಯಾಯ ನಹೀ ಹೋನೆ ದೇತೆ, ಬಹುತ್ ಡೈನಾಮಿಕ್ ತರೀಕೆ ಸೇ ಸಂಘರ್ಷ ಕರ್ತೆ ಸರ್, ತೋ ಆಪ್ಕಾ ಮೆಸೇಜ್ ಕ್ಯಾ ರಹೇಗಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಹೇಳ್ತಾ ಇದ್ರು,
जो कर्नाटक राज्य के महासंचालक है ठाकुर जी साहब ने आपको अभिनंदन दिया, आपको शुभकामनाएं दी। इस संदर्भ में जो बीदर के XML से विजय सिंह जी भी एक कार्यक्रम के आए थे, में बसों कल्याण के महाजनता को का संदेश रहेगा, ये संदेश है सर, शुभ संदेश। ಇಂದು ನಮ್ಮ ಬಸ್ಸಿನ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ಸಂಘಟನೆ ವತಿಯಿಂದ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾಗಿದ್ದ ರಮೇಶ್ ಠಾಕೂರ್ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಇಂದು ಹಮ್ಮಿಕೊಂಡಿರ್ತೇವೆ. ಇದರಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಮಿತ್ರರು ಹಾಗೂ ನಮ್ಮ ದಲಿತ ಮುಖಂಡರು ಮತ್ತು ತಾಯಂದಿರು ಎಲ್ಲ ಭಾಗಿಯಾಗಿದ್ದರೆ ಅವರಿಗೇನಪ್ಪ ಅಂತ ಸ್ವಾಗತ ಕೋರುತ್ತಾ ನಾನು ಹೇಳಂದ್ರೆ, ಈ ಬರುವಂಥ ದಿನಗಳಲ್ಲಿ ನಮ್ಮ ದಲಿತರ ಮೇಲೆ ಯಾವುದೇ ರೀತಿಯ ಒಂದು ಶೋಷಣೆ, ಒಂದು ಯಾವ ರೀತಿ ಏನಂತಂದ ಅತ್ಯಾಚಾರ ಏನಾದ್ರೂ ಏನಪ್ಪ ಅಂತಂದ್ರೆ ಈ ರೀತಿ ಒಂದು ಏನು ಕಾರ್ಯಾಚರಣೆ ಆಗ್ತಾವಲ್ಲ, ಆದ್ರೆ ಏನು ವಿರೋಧ ಏನಪ್ಪ ಅಂತ ನಾವು ಹೋರಾಡಿ ಏನಪ್ಪ ಅಂತ ನಾವು ನ್ಯಾಯ ಕೊಡೋ ಕೆಲಸ ಮಾಡ್ತೀವಿ, ನಾವು ಸಂಘಟನೆ ಹೋಗ್ತೀವಿ ಅಂತ ನಮಸ್ಕಾರ. सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें, ताकि आपको हर वीडियो का अपडेट मिले.